1962ರಲ್ಲಿ ಬಾಹ್ಯಾಕಾಶ ಸಂಶೋಧನೆಗಾಗಿ ಭಾರತೀಯ ರಾಷ್ಟ್ರೀಯ ಸಮಿತಿ ಸ್ಥಾಪನೆಯೊಂದಿಗೆ ಭಾರತದ ಬಾಹ್ಯಾಕಾಶ ಪ್ರಯಾಣವು ಪ್ರಾರಂಭವಾಯಿತು. 2024ರ ಹೊತ್ತಿಗೆ ವೇಗವಾಗಿ ಬೆಳೆಯುತ್ತಿರುವ ಭಾರತವು ಪ್ರಮುಖ ಬಾಹ್ಯಾಕಾಶ ಶಕ್ತಿಯಾಗಿ ನಿಂತಿದೆ. ಬಾಹ್ಯಾಕಾಶ ಪರಿಶೋಧನೆ, ಉಪಗ್ರಹ ಉಡಾವಣೆಗಳು ಮತ್ತು ಅಂತರಗ್ರಹ ಕಾರ್ಯಾಚರಣೆಗಳಲ್ಲಿ ತನ್ನ ಸಾಧನೆಗಳಿಗಾಗಿ ಜಾಗತಿಕವಾಗಿ ಭಾರತ ಗುರುತಿಸಲ್ಪಡುತ್ತಿದೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಈ ಸಾಧನೆಯ ಚುಕ್ಕಾಣಿ ಹಿಡಿದಿದ್ದು ಚಂದ್ರಯಾನ, ಮಂಗಳಯಾನದಂತಹ ಮಿಷನ್ಗಳೊಂದಿಗೆ ಅಭೂತಪೂರ್ವ ಮೈಲಿಗಲ್ಲುಗಳನ್ನು ಸಾಧಿಸಿದೆ ಮತ್ತು ಅಂತಾರಾಷ್ಟ್ರೀಯ ಗ್ರಾಹಕರಿಗಾಗಿ 300ಕ್ಕೂ ಹೆಚ್ಚು ಉಪಗ್ರಹಗಳ ಅತ್ಯಂತ ಯಶಸ್ವಿ ಉಡಾವಣೆಯನ್ನು ಮಾಡಿದೆ. ಹಾಗಾದರೆ ಭಾರತದ ಬಾಹ್ಯಾಕಾಶ ಯಾನದ ಭವಿಷ್ಯ ಏನು ಮತ್ತು ಇಸ್ರೋದ ನಿರಂತರ ಯಶಸ್ಸಿಗೆ ಕೇಂದ್ರ ಸರ್ಕಾರ ಹೇಗೆ ಸಹಕಾರ ನೀಡುತ್ತಿದೆ ಅಂತ ನೋಡೋಣ. ನಾವು ಮುಂದಿನ ದಶಕದ ಮುನ್ನೋಟವನ್ನು ನೋಡುವಾಗ ಭಾರತದ ಬಾಹ್ಯಾಕಾಶದ ಆಕಾಂಕ್ಷೆಗಳು ಎಂದಿಗಿಂತಲೂ ಹೆಚ್ಚಿವೆ. ಮುಂಬರುವ ವರ್ಷಗಳಲ್ಲಿ ಇಸ್ರೋದ ಕೆಲವು ಪ್ರಮುಖ ಉಪಕ್ರಮಗಳು ಮತ್ತು ಗುರಿಗಳು ಹೀಗಿವೆ. ಗಗನ್ಯಾನ್ ಮಿಷನ್. ಭಾರತದ ಮೊದಲ ಮಾನವ ಬಾಹ್ಯಾಕಾಶಯಾನ ಗಗನ್ಯಾನ್ 3 ಗಗನಯಾತ್ರಿಗಳನ್ನು ಬಾಹ್ಯಾಕಾಶಕ್ಕೆ ಕಳುಹಿಸುವ ಗುರಿಯನ್ನು ಹೊಂದಿದೆ. 10,000 ಕೋಟಿ ರೂಪಾಯಿ ಬಜೆಟ್ನೊಂದಿಗೆ ಈ ಮಿಷನ್ ಮಾನವರನ್ನು ಬಾಹ್ಯಾಕಾಶಕ್ಕೆ ಕಳುಹಿಸುವ ಮತ್ತು ಅವರನ್ನು ಸುರಕ್ಷಿತವಾಗಿ ಮರಳಿ ತರುವ ಭಾರತದ ಸಾಮರ್ಥ್ಯವನ್ನು ಪ್ರದರ್ಶಿಸುವ ನಿರೀಕ್ಷೆ ಇದೆ. ಈ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುವುದರಿಂದ ಮಾನವ ಬಾಹ್ಯಾಕಾಶಯಾನದ ಸಾಮರ್ಥ್ಯವಿರುವ ರಾಷ್ಟ್ರಗಳ ಗಣ್ಯ ಗುಂಪಿಗೆ ಭಾರತವೂ ಸೇರಿಕೊಳ್ಳಲಿದೆ. ಚಂದ್ರಯಾನ 4. 2023ರಲ್ಲಿ ಚಂದ್ರಯಾನ 3ರ ಯಶಸ್ಸಿನ ನಂತರ ಇಸ್ರೋ ಚಂದ್ರಯಾನ 4ಕ್ಕಾಗಿ ತಯಾರಿ ನಡೆಸುತ್ತಿದೆ. ಭಾರತೀಯ ಗಗನಯಾತ್ರಿಗಳನ್ನು ಚಂದ್ರನ ಮೇಲೆ ಇಳಿಸಿ ಮತ್ತೆ ಅವರನ್ನು ಸುರಕ್ಷಿತವಾಗಿ ಭೂಮಿಗೆ ಕರೆತರಲು ಅಗತ್ಯವಾದ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಲು ಮತ್ತು ಪ್ರದರ್ಶಿಸಲು ಉದ್ದೇಶಿಸಿರುವ ಚಂದ್ರಯಾನ 4ಕ್ಕೆ ಕೇಂದ್ರ ಸಚಿವ ಸಂಪುಟವು ಅನುಮೋದನೆ ನೀಡಿದೆ. ಶುಕ್ರಯಾನ್ ಮಿಷನ್. ಶುಕ್ರನ ವಾತಾವರಣ ಮತ್ತು ಭೂವಿಜ್ಞಾನವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ವೈಜ್ಞಾನಿಕ ಪರಿಶೋಧನೆಯ ಮೇಲೆ ಕೇಂದ್ರೀಕರಿಸಲಿರುವುದೇ ವೀನಸ್ ಆರ್ಬಿಟರ್ ಮಿಷನ್ ಅಥವಾ ಶುಕ್ರಯಾನ್ ಮಿಷನ್. ಗ್ರಹದ ಮೇಲ್ಮೈ, ಉಪಮೇಲ್ಮೈ, ವಾತಾವರಣದ ಪ್ರಕ್ರಿಯೆಗಳು ಮತ್ತು ಅದರ ವಾತಾವರಣದ ಮೇಲೆ ಸೂರ್ಯನ ಪ್ರಭಾವವನ್ನು ಅಧ್ಯಯನ ಮಾಡಲು ವೈಜ್ಞಾನಿಕ ಬಾಹ್ಯಾಕಾಶ ನೌಕೆಯೊಂದಿಗೆ ಶುಕ್ರವನ್ನು ಸುತ್ತುವ ಗುರಿಯನ್ನು ಈ ಮಿಷನ್ ಹೊಂದಿದೆ. ಸ್ವಂತ ಬಾಹ್ಯಾಕಾಶ ನಿಲ್ದಾಣ. ವೈಜ್ಞಾನಿಕ ಸಂಶೋಧನೆಗಾಗಿ ಭಾರತದ ಸ್ವಂತ ಬಾಹ್ಯಾಕಾಶ ನಿಲ್ದಾಣವಾದ ಭಾರತೀಯ ಅಂತರಿಕ್ಷ ಸ್ಟೇಷನ್ BAS ನಿರ್ಮಾಣಕ್ಕೂ ಕ್ಯಾಬಿನೆಟ್ ಅನುಮೋದನೆ ನೀಡಿದೆ. ಪ್ರಸ್ತುತ US ನೇತೃತ್ವದ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಮತ್ತು ಚೀನಾದ ಟಿಯಾಂಗಾಂಗ್ ಮಾತ್ರ ಕಾರ್ಯನಿರ್ವಹಿಸುತ್ತಿರುವ 2 ಬಾಹ್ಯಾಕಾಶ ಕೇಂದ್ರಗಳಾಗಿವೆ. ಇಸ್ರೋದ ಮಹತ್ವಾಕಾಂಕ್ಷೆಯ ಗುರಿಗಳನ್ನು ಬೆಂಬಲಿಸಲು ಕೇಂದ್ರ ಸರ್ಕಾರವು ಹಲವಾರು ಪ್ರಮುಖ ಸಹಕಾರಗಳನ್ನು ನೀಡುತ್ತಿದ್ದು ದೃಢವಾದ ಹಣಕಾಸು, ನೀತಿ ಬದಲಾವಣೆಗಳು ಮತ್ತು ಮೂಲಸೌಕರ್ಯ ಅಭಿವೃದ್ಧಿಯನ್ನು ಖಚಿತಪಡಿಸುತ್ತಿದೆ. ಭಾರತದ ಬಾಹ್ಯಾಕಾಶ ಕ್ಷೇತ್ರದ ಹಣಕಾಸು ಮತ್ತು ಆರ್ಥಿಕತೆ. ಬಾಹ್ಯಾಕಾಶ ಕ್ಷೇತ್ರಕ್ಕಾಗಿ 2023-24 ಬಜೆಟ್ನಲ್ಲಿ 12,543 ಕೋಟಿ ರೂಪಾಯಿ ಹಂಚಿಕೆ ಮಾಡಲಾಗಿದೆ. ಭಾರತದ ಬಾಹ್ಯಾಕಾಶ ಮಾರುಕಟ್ಟೆಯು 2024ರಲ್ಲಿ $700 ಕೋಟಿ $2035 ವೇಳೆಗೆ $50 ಕೋಟಿ ಬೆಳೆಯುವ ನಿರೀಕ್ಷೆ ಇದೆ. ಇದು ಜಾಗತಿಕ ಬಾಹ್ಯಾಕಾಶ ಆರ್ಥಿಕತೆಗೆ ಗಣನೀಯವಾಗಿ ಕೊಡುಗೆ ನೀಡಲಿದೆ. ಸುಧಾರಣೆಗಳ ನಂತರ 100ಕ್ಕೂ ಹೆಚ್ಚು ಖಾಸಗಿ ಕಂಪನಿಗಳು ಬಾಹ್ಯಾಕಾಶ ವಲಯವನ್ನು ಪ್ರವೇಶಿಸಿವೆ. 2025ರ ವೇಳೆಗೆ ಖಾಸಗಿ ಘಟಕಗಳಿಂದ 20 ಯಶಸ್ವಿ ಉಪಗ್ರಹ ಉಡಾವಣೆಗಳನ್ನು ಯೋಜಿಸಲಾಗಿದೆ. ಭಾರತದ ಬಾಹ್ಯಾಕಾಶ ಕ್ಷೇತ್ರದ ವಿಸ್ತರಣೆಯು 2030ರ ವೇಳೆಗೆ ಉಪಗ್ರಹ ತಂತ್ರಜ್ಞಾನ, ಬಾಹ್ಯಾಕಾಶ ಸಂಶೋಧನೆ ಮತ್ತು ಅಪ್ಲಿಕೇಶನ್ಗಳ ಅಭಿವೃದ್ಧಿಯಂತಹ ಕ್ಷೇತ್ರಗಳಲ್ಲಿ 50,000 ಹೊಸ ಉದ್ಯೋಗಗಳನ್ನು ಸೃಷ್ಟಿಸುವ ನಿರೀಕ್ಷೆ ಇದೆ. ಮಹತ್ವಾಕಾಂಕ್ಷೆಯ ಕಾರ್ಯಾಚರಣೆಗಳು, ಸರ್ಕಾರದ ಪ್ರಬಲ ಬೆಂಬಲ ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ಖಾಸಗಿ ವಲಯದೊಂದಿಗೆ ರಾಷ್ಟ್ರವು ಜಾಗತಿಕ ಬಾಹ್ಯಾಕಾಶ ಶಕ್ತಿ ಕೇಂದ್ರವಾಗಲು ಸಿದ್ಧವಾಗಿದೆ.